राष्ट्रीय राष्ट्र मट्टदल्ली तन्नदे आदंत क्रीडेय मूलक कुस्तिय मूलक ಒಂದು ಈ ಕಲ್ಯಾಣ ಕರ್ನಾಟಕ ಭಾಗದ ಅಥವಾ ಬಸವ ಕಲ್ಯಾಣದ ಹೆಸರನ್ನು ತಂದುಕೊಟ್ಟಂಥ ಅಂಕುಶ್ರವರನ್ನು ನಾವು ಶಿವಸೇನಾ ಪಕ್ಷದ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದೇವೆ. ಇವರು ಪ್ರಬಲ ಮರಾಠ ಸಮುದಾಯದ ಅಭ್ಯರ್ಥಿ. ನಾನು ವೀರಣ್ಣ ಕೊರಳ್ಳಿ, ಈ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಮತ್ತು ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಜಿಲ್ಲೆಯ ಉಸ್ತುವಾರಿ. ನಾನು ಕೂಡ ಪ್ರಬಲ ವೀರಶೈವ ಲಿಂಗಾಯತ ಕೋಮಿಗೆ ಸೇರಿದಂಥವ್ರು. ಇವತ್ತಿನ ಚುನಾವಣೆಯಲ್ಲಿ ನಾವು ಪ್ರತಿ ಹಳ್ಳಿಯಲ್ಲಿ ತಿರುಗಾಡಿ ಪ್ರಚಾರವನ್ನು ಕೈಗೊಂಡಂಥ ಸಂದರ್ಭದಲ್ಲಿ ನಮ್ಮ ಗೆಲುವು ಅಷ್ಟು ಸುಲಭ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಾನು ಮನಗಂಡು, ಗೆಲ್ಲುವ ಕುದುರೆಗೆ ನಾವುಗಳು ಕಾಲು ತೊಡಕಾಗಿ ಕುಂದರಬಾರದು ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಮೂರು ಕಾರಣಗಳನ್ನು ನಾನು ಹೇಳ್ತೀನಿ. ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಒಂದು ಸಿದ್ಧಾಂತ, ಎರಡನೇದಾಗಿ ಭಾರತೀಯ ಜನತಾ ಪಕ್ಷದ ನಿಲುವುಗಳು, ಮೂರನೇದಾಗಿ JDS ಪಕ್ಷದ ಸಮಯ ಸಾಧಕತನವನ್ನು ನಾನು ಹೇಳ್ತೀನಿ. ಸ್ವಾತಂತ್ರ್ಯ ಪೂರ್ವ ನಂತರ ಈ ದೇಶದಲ್ಲಿ ಒಂದು ಆರ್ಥಿಕ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇರಲಾದಂಥ ಸಂದರ್ಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅಂಥವರು, ಗಾಂಧಿ ಕುಟುಂಬದಂಥವರು ಎಷ್ಟೋ ಶ್ರಮ ವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಒಂದು ಸಂವಿಧಾನಕ್ಕೆ ಪೂರಕವಾಗಿ ಕೆಲಸ ಮಾಡುತ್ತಾ ಬಡ ಜನಗಳ ಕಟ್ಟಕಡೆಯ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಯ ಆಶೋತ್ತರಗಳನ್ನು ಪೂರೈಸ್ತಕ್ಕಂಥ ಕೆಲಸ ಮಾಡಿದಂಥದ್ದು ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ತನ್ನದೇ ಆದಂಥ ಒಂದು ಭದ್ರವಾದ ನೆಲೆಗಟ್ಟಿದೆ, ತನ್ನದೇ ಆದಂಥ ಒಂದು ಐತಿಹಾಸಿಕ ಚಾರಿತ್ರ್ಯ ಇದ್ದಂಥದ್ದು. ಇನ್ನು ಈ ಪಕ್ಷದ ಬಗ್ಗೆ ಹೇಳೋದಾದರೆ ಇನ್ನೂ ಭಾಳಷ್ಟು ಸಮಯ ಬೇಕಾಗ್ತದೆ, ಇಷ್ಟು ಸಾಕು. ಒಂದು ಸೈದ್ಧಾಂತಿಕ ತತ್ವದ ಮೇಲೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಒಂದು ಕಡೆ ಆದರೆ ಹಿಂದುತ್ವ ಪ್ರತಿಪಾದನೆ ಮಾಡುತ್ತಾ ಈ ದೇಶದ, ಈ ನಾಡಿನ ಯುವಕರ ಜನಗಳ ಭಾವನೆಯನ್ನು ಕೆರಳಿಸಿ ಜಾತಿ ಮಧ್ಯೆ ಜಗಳ ಹಚ್ಚಿ ಅಧಿಕಾರಕ್ಕೆ ಬಂದಂಥ ಭಾರತೀಯ ಜನತಾ ಪಕ್ಷ ಸರ್ಕಾರ ಕೇಂದ್ರದಲ್ಲಿ ED ಇಟ್ಟುಕೊಂಡು ಆಡಳಿತ ನಡೆಸ್ತಾ ಇದೆ, ರಾಜ್ಯದಲ್ಲಿ CD ಇಟ್ಟುಕೊಂಡು ಆಡಳಿತ ನಡೆಸ್ತಾ ಇದೆ. ಬಹುಶಃ ಮನುಷ್ಯರು ಯಾರೂ ಮಾಡದೇ ಇರತಕ್ಕಂಥ ಕೆಲವೊಂದು ದೃಶ್ಯಗಳನ್ನು ನಾವು ನೋಡಿದ್ದೀವಿ, ನೀವು ನೋಡಿದ್ದೀರಿ, ಅದು ಈ ಸಂದರ್ಭದಲ್ಲಿ ನನಗೆ ಬೇಕಾಗಿಲ್ಲ. ಆದರೆ ಕಟ್ಟಕಡೆಯ ವ್ಯಕ್ತಿಯ ಮನಸ್ಥಿತಿಯನ್ನು ನಾನು ಅರ್ಥ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಇದು ಮನುಷ್ಯತ್ವ ಇದ್ದಂಥದ್ದು, ಮನುಷ್ಯರು ಮಾಡ್ತಕ್ಕಂಥ ಹೇಯ ಕೆಲಸ, ಇಂಥ ಕೆಲಸ ಅಲ್ಲ ಅಂತಕ್ಕಂಥ ಒಂದು ಭಾವನೆ ಇಟ್ಟುಕೊಂಡು ನಮ್ಮ ಓಟನ್ನು ಭ್ರಷ್ಟಾಚಾರ ಮಾಡಿದಂಥ ಪಕ್ಷಕ್ಕೆ, ವ್ಯಭಿಚಾರ ಮಾಡ್ತಕ್ಕಂಥ ಪಕ್ಷಕ್ಕೆ ನಮಗೆ ಬೇಕಾಗಿಲ್ಲ. ನಮ್ಮ ಓಟನ್ನು ನಾವು ಹಾಳು ಮಾಡಿಕೊಡಬಾರ್ದು. ಆ ಓಟು ಇವತ್ತು ಕಲ್ಯಾಣದಲ್ಲಿ ಸರ್ವ ಜಾತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ದುಡಿದಂಥ ಬಸವಣ್ಣನವರ ಒಂದು ಕಾಯಕದ ನೆಲದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಕೊಟ್ಟು ನಮ್ಮಿಂದ ಆ ಗೆಲುವು ಇನ್ನೂ ಸ್ವಲ್ಪ ಎತ್ತರಕ್ಕೆ ಹೋಗಲಿ ಅನ್ನೋ ಆಶಾಭಾವನೆ ಇಟ್ಟುಕೊಂಡು ಇವತ್ತು ನಾನು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀನಿ. ಇನ್ನು JDS, ಅದು BJP ಪ್ರೇರಿತ JDS ಪಕ್ಷ ಇವತ್ತಿನ ಕಣದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿ. ಅವರ ಸಾಮರ್ಥ್ಯ ಶಕ್ತಿ ಅವ್ರ ಮೇಲೆ, ಇದಕ್ಕೆ ಮೊದಲು ನಾನು HD ಕುಮಾರಸ್ವಾಮಿಯಲ್ಲಿದ್ದೆ, ಕುಮಾರಸ್ವಾಮಿಯವ್ರ ಜೊತೆಗಿದ್ದೆ, ಅವರ ಹೆಸರ ಮೇಲೆ ಒಂದು ಸಂಘಟನೆ ಮಾಡಿಕೊಂಡು ರಾಜ್ಯಾಧ್ಯಕ್ಷನಾಗಿದ್ದೆ. ಮಾನ್ಯ ಯಡಿಯೂರಪ್ಪನವರು ಕುಮಾರಸ್ವಾಮಿಯವರಿಗೆ ರಕ್ತಗತವಾಗಿ ಇವರು ಮೋಸ ಮಾಡೋದು, ವಂಚನೆ ಮಾಡೋದು ರಕ್ತಗತವಾಗಿ ಬಂದಿದೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾನು ಅಭಿಮಾನಪಟ್ಟು ಕುಮಾರಸ್ವಾಮಿಯವರ ಪರವಾಗಿ ಗುಲ್ಬರ್ಗ ಕೋರ್ಟ್ನಲ್ಲಿ ಮಾನ್ಯ ಯಡಿಯೂರಪ್ಪ ಅವರ ಮೇಲೆ 150 CRPC ಸೆಕ್ಷನ್ 154(3)ರಲ್ಲಿ ನಾನು ಪ್ರೈವೇಟ್ ಕಂಪ್ಲೇಂಟನ್ನು ಒಂದು ಲಾರ್ಜ್ ಮಾಡಿದ್ದೆ. ತದನಂತರ ಮುಖ್ಯಮಂತ್ರಿ ಆಗಿದ್ದಂಥ ಕುಮಾರಸ್ವಾಮಿಯವರು ಅದಕ್ಕೆ ಯಾವುದೂ ಸಪೋರ್ಟ್ ಮಾಡಲಿಲ್ಲ, ಅಥವಾ ನಮ್ಮ ವಕೀಲರನ್ನು ಬ್ಯಾಡ್ ಅಂತ ಹೇಳಿದ್ರು, ಏನು ಒಳ ಒಪ್ಪಂದ ಇತ್ತು ನನಗೆ ಗೊತ್ತಿಲ್ಲ. ನಾನು ಒಂದು ಜಾತ್ಯತೀತ ನಿಲುವಿಗೆ ಬದ್ಧನಾಗಿ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ನಾವು ಈ ಜಾತಿವಾದಿಗಳನ್ನು ಸ್ವಲ್ಪ ದೂರ ಇಡಬೇಕಾದಂಥ ಅನಿವಾರ್ಯತೆ ಇದೆ. ಆಮೇಲೆ ಬಸವ ಕಲ್ಯಾಣದಲ್ಲಿ ನಾರಾಯಣ ರಾಯ್ ಅವರು ಏಕ್ದಮ್ ಸಿಂಪಲ್ ಇದ್ದಂಥವರು, ಅವರ ಧರ್ಮಪತ್ನಿಗೆ ಅನುಕಂಪದ ಆಧಾರದ ಮೇಲಾದರೂ ಕೂಡ ಒಂದು 2 ವರ್ಷ ಅವ್ರ ಪಿರಿಯಡ್ ಇದೆ. ಅವರು 5 ವರ್ಷ ನಿಮ್ಮಲ್ಲಿ ದುಡಿಲಿಕ್ಕಿದ್ದಂಥವ್ರು, 2.5 ವರ್ಷ ತೀರ್ಕೊಂಡ್ರು, ಇನ್ನು 2.5 ವರ್ಷ ಅವರ ಶ್ರೀಮತಿಯವರು ಬಂದಿದ್ದಾರೆ, ನನ್ನ ಗಂಡ ಉಳಿದಂಥ ದಿನಗಳನ್ನು ನಾನು ಹಾಕಿ ನಾನು ದುಡಿತೀನಿ ಅಂತೇಳಿ ಕೊಡಬೇಕು ಅಂತೇಳಿ ನನ್ನ ಕಾರ್ಯಕರ್ತರಲ್ಲಿ ಮನವಿ ಮಾಡಿ ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಅಭ್ಯರ್ಥಿಯಾಗಿರ್ತಕ್ಕಂಥ ಶ್ರೀಮತಿ ಮಾಲಾ ನಾರಾಯಣರಾವ್ ಅವರ ಪಕ್ಷವಾದಂಥ ಕಾಂಗ್ರೆಸ್ಗೆ ಸಂಪೂರ್ಣವಾದ
ಬೇಷರತ್ತು ಬೆಂಬಲ ಕೊಟ್ಟು ನಮ್ಮ ಬೆಂಬಲವನ್ನು ಇವತ್ತು ನಾವು ಸನ್ಮಾನ್ಯ ಈ ಭಾಗದ 371 ಕಲಂನ ರುವಾರಿ 371 ಕಲಂನಲ್ಲಿ ಸುಮಾರು ಒಂದು 22 ಕೇಸನ್ನು ನಾನು ಹಾಕೊಂಡಿದ್ದೀನಿ. ನಾನು ಹುಟ್ಟು ಹೋರಾಟಗಾರ. ಅದರಲ್ಲಿ ಯಾರ ಕೊಡುಗೆ ಹೆಚ್ಚಿಗಿದೆ ಅಂತಕ್ಕಂಥದ್ದನ್ನು ನಾವು ಪೂರಾ ಪರಾಮರ್ಶೆ ಮಾಡಿ ನೋಡಿದಾಗ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆಯವರು ಸೂರ್ಯಚಂದ್ರ ಎಷ್ಟು ಸತ್ಯವೋ ಅಷ್ಟೇ ಸತ್ಯವಾಗಿ ನಾನು ಒಂದು ಮಾತು ಹೇಳ್ತೀನಿ. 371 ಕಲಂನ ಪ್ರಮುಖ ರುವಾರಿ ಅವರೇ. ಈ ಒಂದು ಕೀರ್ತಿಯನ್ನು ಅವರಿಗೆ ಸಲ್ಲಬೇಕು. ಸೂರ್ಯಚಂದ್ರ ಇರುವವರೆಗೆ ಅವರ ಹೆಸರು ಅಜರಾಮರವಾಗಿರಬೇಕು ಅಂತಕ್ಕಂಥದ್ದು ನನ್ನ ಮನದಾಳದ ಮಾತನ್ನು ನಿಮ್ಮೆಲ್ಲ ಮಿತ್ರರ ಮುಂದೆ ನಾನು ಹಂಚಿಕೊಳ್ಳುತ್ತಾ ಇದ್ದೀನಿ. ಮತ್ತು ಇವತ್ತು ಏನಾದರೂ ಈ ರಿಸರ್ವೇಷನ್ನಲ್ಲಿ ಮೆಡಿಕಲ್ ಸೀಟ್ ಹೆಚ್ಚಿಗಿರ್ಬೋದು, ಆಮೇಲೆ ಈ ನೌಕರಿ ಇರ್ಬೋದು, ಇದೇ ಖರ್ಗೆ ಸಾಹೇಬರು ಹೊರಗೆ ಎಂಟು ಕೊಟ್ಟಾಗ ಎಷ್ಟೋ ವಿರೋಧ ಮಾಡಿದ್ರು. ಹೊರಗಿನ ರಾಜ್ಯಗಳಿಗೆ ಕೂಡ ನಮ್ಮವ್ರಿಗೆ 20 ಕೊಡ್ರಿ ಅಂತೇಳಿ ಅವರೇ ಸ್ವತಃ ಮಾಡಿದ್ರು. ಆದರೆ ಸರ್ಕಾರ ತೊಗೊಂಡಂಥ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿದ್ದೀವಿ. ಹೊರಗಿನವ್ರಿಗೂ ಇಲ್ಲಿ ಅವಕಾಶ ಇದೆ, ನಮಗೂ ಹೊರಗಡೆ ಅವಕಾಶ ಇದೆ. ಒಟ್ಟು 371 ಕಲಂನ್ನು ತಂದು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗೆ ಯಾರಾದರೂ ಕಾರಣೀಭೂತರಾಗಿದ್ದರೆ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ದಿವಂಗತ ಶ್ರೀ ಧರ್ಮ ಸಿಂಗ್ ಸಾಹೇಬರು ಅಂತೇಳಿ ಹೇಳೋಕ್ಕೆ ನಾನು ಇಷ್ಟಪಟ್ಟು ನಮ್ಮ ಬೆಂಬಲವನ್ನು ಸಾಹೇಬರ ಮೂಲಕ ಇವತ್ತು ನಾನು ಘೋಷಣೆ ಮಾಡ್ತಾ ಇದ್ದೀನಿ.